ನೇರಳೆಗಿದೆ ಎಲ್ಲೆಲ್ಲದ ಬೇಡಿಕೆ. ಯಾಕಂದ್ರೆ ಹಿಪ್ಪು ನೇರಳೆಯಿಂದಲೇ ನಮಗೆ ರೇಷ್ಮೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ಹಿಪ್ಪು ನೇರಳೆ ಎಲೆಗಳಿಂದ ರೇಷ್ಮೆ ಹುಳುಗಳು ತಮ್ಮ ಗೂಡನ್ನ ಕಟ್ಟೋಕೆ ಸಾಧ್ಯ. ಈ ಎಲೆಗಳೇ ಅವುಗಳಿಗೆ ಆಹಾರ. ಹೀಗಾಗಿ ಹಿಪ್ಪು ನೇರಳೆ ನೀವು ಒಮ್ಮೆ ಗಿಡವನ್ನ ಬೆಳೆಸಿದ್ರೆ 3-6 ಬಾರಿ ಅದರಲ್ಲಿ ಬೆಳೆಯನ್ನ ತೆಗಿಬಹುದು. 30-40 ದಿನಗಳ ಅಂತರದಲ್ಲಿ ಕಟಾವನ್ನ ಮಾಡಬೇಕಾಗತ್ತೆ. 1 ಎಕರೆಯಲ್ಲಿ ಸರಿಸುಮಾರು 800-1000 ಗಿಡಗಳನ್ನ ಹಾಕಿ ಸ್ನೇಹಿತರೆ. ಸೊ ಹಾಗಾಗಿ ರೇಷ್ಮೆ ಕೃಷಿ ಮಾಡೋರು ತಮಗೆ ಎಷ್ಟು ಬೇಕೋ ಅಷ್ಟು ತಮ್ಮ ಜಮೀನಲ್ಲಿ ಬೆಳೆಸ್ಕೊಂಡು ಯೂಸ್ ಮಾಡಬಹುದು. ಉಳಿದದನ್ನ ಮಾರಾಟ ಮಾಡಿ ಆದಾಯ ಕೂಡ ಗಳಿಸಬಹುದು. ಸೊ ಇದರಲ್ಲಿ 3 ವಿಧ ಇದೆ: ಬಿಳಿ ಹಿಪ್ಪು ನೇರಳೆ, ಕಪ್ಪು ಹಿಪ್ಪು ನೇರಳೆ, ಕೆಂಪು ಹಿಪ್ಪು ನೇರಳೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬಹುದಾದ, ಲಾಭ ಗಳಿಸಬಹುದಾದ ಕೃಷಿ ಇದು. ಇನ್ನು ರೇಷ್ಮೆ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ.